ನಾನು ನನ್ನ ಧ್ವನಿನ ಯುಟಿಲೈಸ್ ಮಾಡಿಕೊಂಡು ಏನಾದರೂ ಅಚೀವ್ ಮಾಡಬೇಕು, ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ಬೇಕು ಅನ್ನೋ ಹುಡುಕಾಟದಲ್ಲಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕಂಡಿದ್ದು ದ ಗೋಲ್ಡನ್ ವಾಯ್ಸ್ ಮಿಮಿಕ್ರಿ ಮಹೇಶ್ ಸರ್ ಅವರ ದ ಬಿಗಿನರ್ಸ್ ವಾಯ್ಸ್ ವರ್ಕ್ಶಾಪ್. ಇಲ್ಲಿಗೆ ಬರೋದಕ್ಕೂ ಮುಂಚೆ ನನಗೇನೂ ಐಡಿಯಾಸ್ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಸುಮಾರು ವಿಷಯಗಳು ತಿಳಿಸ್ಕೊಟ್ರಿ, ತಿಳ್ಕೊಂಡ್ವಿ ಕೂಡ. ವಾಯ್ಸ್ ಓವರ್ ಅಂದರೆ ಏನು, ವಾಯ್ಸ್ ಡಬ್ಬಿಂಗ್ ಅಂದರೆ ಏನು, ವಾಯ್ಸ್ ಮಾಡ್ಯುಲೇಷನ್ ಅಂದ್ರೇನು, ಹೀಗೆ ಸುಮಾರು ವಿಷಯಗಳು. ಪ್ರತಿದಿನ ನೀವು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದ ರೀತಿ, ಪ್ರತಿಯೊಬ್ಬರನ್ನು ನೀವು ಮೋಟಿವೇಟ್ ಮಾಡ್ತಿದ್ದ ರೀತಿ, ಸಪೋರ್ಟ್ ಮಾಡ್ತಿದ್ದ ರೀತಿ, ಪ್ರತಿಯೊಬ್ಬರಿಗೂ ಪ್ರತಿ ವಿಷಯದಲ್ಲೂ ಪೇಷನ್ಸಿಂದ ಅವ್ರು ಅರ್ಥ ಆಗೋ ತನಕನೂ ತಿಳಿಸ್ಕೊಡ್ತಿದ್ದ ರೀತಿ, ಹೀಗೆ ಸುಮಾರು ವಿಷಯಗಳು ಈ 5 ದಿವಸದ ಕ್ಲಾಸ್ಗಳಲ್ಲಿ ನಾನು ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕಂದ್ರೆ ತುಂಬ ಆಸೆ ಇತ್ತು. ಸೊ ಸರ್ ಟೀಮ್ಗೆ ಸೇರಿಕೊಂಡೆ. ಏನು ಸಹ ನಾಲೆಜ್ ಇರಲಿಲ್ಲ, ಏನು ಆ್ಯಕ್ಚುಲಿ ಬೇಸಿಕ್ ಏನೆಲ್ಲ ಕಲ್ತ್ಕೋಬೇಕು ಅನ್ನೋದೆಲ್ಲ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಡೈಲಿ ಅದನ್ನು ಫಾಲೋ ಮಾಡ್ತೀನಿ, ಈ ಫೀಲ್ಡನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್, ಥ್ಯಾಂಕ್ ಯು. ಫಸ್ಟ್ ಕ್ಲಾಸಲ್ಲಿ ಆ್ಯಕ್ಚುಲಿ ಭಯ ಆಗಿತ್ತು ಹೇಗೆ ಏನು ಅಂತ, ಬಟ್ ಕಂಪ್ಲೀಟ್ಲಿ ಅದೆಲ್ಲ ದೂರ ಆಗಿದೆ. ತುಂಬ ಫ್ರೆಂಡ್ಲಿಯಾಗಿ ತುಂಬ ಪೇಷನ್ಸಿಂದ ನೀವು ಎಲ್ರಿಗೂ ಗೈಡ್ ಮಾಡ್ತಾ ಇದ್ರಿ. ಓವರಾಲ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕನ್ನಡದಲ್ಲಿ ಈ ಥರ ಎಲ್ಲ ಡಬ್ಬಿಂಗ್ ಅಥವಾ ವಾಯ್ಸ್ ಓವರ್ ಟೀಚರ್ಸ್ ಸಿಗೋದು ಅಥವಾ ಒಂದು ಅಕಾಡೆಮಿ ಸಿಗೋದು ತುಂಬ ರೇರ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ವಾಯ್ಸ್ ಓವರ್ ಕೆರಿಯರ್ ಆಗಿ ತಗೋಬೇಕಂತ ಇದ್ದೀರಾ ಅಥವಾ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಾವು ಈ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕನ್ನೋ ಏನೊಂದು ಆಸೆ ಇದೆ, ಅದಕ್ಕೆ ಮಹೇಶ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ತುಂಬ ಭರವಸೆ ಬಂದಿದೆ ಇವಾಗ. ಬಟ್ ಅಷ್ಟೇ ಅಲ್ಲದೆ ನನ್ನ ಬಿಸ್ನೆಸ್ಗಾಗಿರ್ಬೋದು ಮತ್ತು ಇನ್ನೊಂದಕ್ಕೂ ಕೂಡ ನನಗೆ ಕೆಲವೊಂದು ವಿಷಯದಲ್ಲಿ ಈ ಒಂದು ಟ್ರೈನಿಂಗ್ ನಂಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಅನಿಸ್ತಾ ಇದೆ ನನಗೆ. ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು, ಇದರಲ್ಲಿ ಇನ್ನೂ ಕಲಿಯಬೇಕನ್ನೋ ಆಸಕ್ತಿ ಸಹ ಇದೆ. ನಿಮಗೆ ವಾಯ್ಸ್ ಓವರ್ ಮತ್ತು ಡಬ್ಬಿಂಗ್ ಮುಂತಾದ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನೋ ಆಸೆ ಇದ್ದರೆ, ಇವರ ಗರಡಿಯಲ್ಲಿ ನೀವು ಪಳಗಿದರೆ ಬಹಳ ದೂರ ಮುಂದುವರಿಯುತ್ತೀರಾ ಅನ್ನೋದರಲ್ಲಿ ಸಂಶಯವಿಲ್ಲ. ತುಂಬ ಒಂದು ವಾಯ್ಸ್ ಆ್ಯಕ್ಟಿಂಗಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ನೀವು ಖಂಡಿತ ಮಹೇಶ್ವರನ್ನು ಮೀಟ್ ಮಾಡಿ ಅವರು ಮಾರ್ಗದರ್ಶನ ಪಡೀರಿ. ತುಂಬ ಚೆನ್ನಾಗಿ ಕೊಡ್ತಾರೆ, ಅಲ್ಲಿಂದ ಒಂದು ಒಳ್ಳೆ ಫ್ಯೂಚರ್ ನಿಮಗಿದೆ. ನಾನು ಕೂಡ ಕಲಿಯೋಕೆ ಅಂತಲೇ ಇಲ್ಲಿ ಬಂದಿದ್ದೀನಿ.